ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕ್ಯಾರೆಟ್ ರೈಸ್ ಲಂಚ್ ಬಾಕ್ಸ್ಗಳಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೂ ತುಂಬ ಹೆಲ್ದಿ ಕೂಡ. ಹೇಗೆ ಮಾಡೋದು ಅಂತ ನಾನು, ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿದ್ರೆ ನಾಲ್ಕು ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು, ಸಾಸಿವೆ, ಏಲಕ್ಕಿ, ಜೀರಿಗೆ, ಲವಂಗ, ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಒಂದು ಈರುಳ್ಳಿ ಹಾಗೂ ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 1/4 ಕಪ್ ಕ್ಯಾಪ್ಸಿಕಮ್ನ ಸಣ್ಣದ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಇದನ್ನು ಸಹ ಫ್ರೈ ಮಾಡಿಕೊಂಡು, ಈಗ ಕ್ಯಾರೆಟು ಈ ರೀತಿ ದೊಡ್ಡದಾಗಿ ತುರ್ಕೋಬೇಕು, ಈ ರೀತಿ ಇರಬೇಕು. ಇದು 1 ಕಪ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ತರಕಾರಿಗಳು ಬೇಯೋಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಾಗೆ ಇದು ಸ್ವಲ್ಪ ಬೇಯಷ್ಟೊತ್ತಿಗೆ ಫ್ರೆಶ್ ಕೋಕೋನೆಟ್ ಆಗಲಿ, ಡ್ರೈ ಕೋಕೋನೆಟ್ ಆಗಲಿ, ಯಾವುದಾದ್ರೂ ಹಾಕ್ಕೋಬೋದು. 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ಒಂದೊಂದೇ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು, ನಾವು ಬೇಯಿಸ್ಕೊಂಡು ಆಲ್ರೆಡಿ ತಣ್ಣಗಾಗಿರೋ ಅನ್ನನ ಹಾಕ್ಕೊಂಡು, ಕೊತ್ತಿಮೀರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಉಪ್ಪು ಖಾರನ ಚೆಕ್ ಮಾಡ್ಕೋಬೇಕು. ಎಷ್ಟೋ ರುಚಿಯಾಗಿರುವ ಕ್ಯಾರೆಟ್ ರೈಸ್ ರೆಡಿ ಆಯಿತು. ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಕ್ಯಾರೆಟಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗೂ ಕ್ಯಾಪ್ಸಿಕಮ್ಮಲ್ಲಿ ಕೂಡ ವಿಟಮಿನ್ ಸಿ ಇರುತ್ತೆ. ಪ್ರೋಟೀನ್ ರಿಚ್ ರೈಸ್ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಯಿತಾ? ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಬರುತ್ತೆ. ಈ ರೀತಿ ಸುಲಭವಾಗಿರೋ ಅಡುಗೆಗಳಿಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.